ನಾವಿವತ್ತು ನೋಡ್ತಿರೋ ಮೂವಿ ಎಂತದ್ದು ಅಂತಂದ್ರೆ ಭೂಮಿ ಈಗ ಮನುಷ್ಯರು ವಾಸ ಮಾಡೋಕೆ ಆಗ್ತಿರೋಂತ ಸ್ಥಿತಿಗೆ ಹೋಗಿ ತಲುಪಿಟ್ಟಿರುತ್ತೆ ಇದರಿಂದ ಭೂಮಿಯಲ್ಲಿ ಮನುಷ್ಯ ಕುಲನೇ ನಾಶ ಆಗ್ತಾ ಬರ್ತಿರುತ್ತೆ ಆದ್ರಿಂದ ಈಗ ಭೂಮಿಲಿ ಉಳ್ಕೊಂಡಿರೋ ಎರಡು ಸಾವಿರ ಜನರು ಮನುಷ್ಯ ಕುಲನ ಕಾಪಾಡಬೇಕು ಅಂತ ಬೇರೆ ಗ್ರಹನ ಹುಡ್ಕೊಂಡು ಹೋಗ್ತಾರೆ ಆದ್ರೆ ಅವರು ಹುಡ್ಕೊಂಡು ಬಂದಿರುವಂತ ಗ್ರಹ ಈ ತರ ಇರುತ್ತೆ ಅಂತ ಯಾರು ಯೋಚನೆಯನ್ನು ಕೂಡ ಮಾಡಿರೋದಿಲ್ಲ ಯಾಕೆ ಅಂತಂದ್ರೆ ಇವರಿಗೆ ಆ ಗ್ರಹದಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತೆ ಆ ಎರಡು ಸಾವಿರ ಜನರಿಗೆ ಏನಾಯ್ತು ಅವರು ಮನುಷ್ಯ ಕುಲನ ಕಾಪಾಡದ್ರ ಇಲ್ವೋ ಅಂತ ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡಿ ಅಂದಂಗೆ ಈ ಮೂವಿ ಹೆಸರು ಏಲಿಯನ್ ಕೊವೆನೆಂಟ್ ಅಂತ ಅಲ್ಲ ಈ ಮೂವಿಯ ಫಸ್ಟ್ ಪಾರ್ಟ್ ಕೂಡ ಇದೆ ಆ ಮೂವಿ ಕೂಡ ನಿಮಗೆ ಒಂದ್ ಒಳ್ಳೆ ಅಡ್ವೆಂಚರ್ ಹಾಗೂ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ ನೀವೇನು ಆ ಮೂವಿನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಮೂವಿನೂ ಕೂಡ ನೋಡಿ ಸರ್ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ ಮೂವಿಯ ಮೊದಲಲ್ಲಿ ನಮಗೆ ತೋರಿಸ್ತಾರೆ ಪೀಟರ್ ಡೇವಿಡ್ ಗೆ ಹೇಳ್ತಾನೆ ಡೇವಿಡ್ ನಾನ್ ನಿನ್ನ ಕ್ರಿಯೇಟ್ ಮಾಡಿರೋದು ನಾನೇ ನಿನ್ನ ತಂದೆ ಅಂತ ಆಗ ಡೇವಿಡ್ ಪೀಟರ್ ಗೆ ಹೇಳ್ತಾನೆ ಕ್ವಶನ್ ಇದೆ ಅಂತ ಸರಿ ಕೇಳು ಅಂತ ಹೇಳಿದಾಗ ಡೇವಿಡ್ ಕೂಡ ಕೇಳ್ತಾನೆ ನನ್ನನ್ನ ಕ್ರಿಯೇಟ್ ನೀವು ಅಂದ್ಮೇಲೆ ನಿಮ್ಮನ್ನ ಕ್ರಿಯೇಟ್ ಮಾಡಿರೋರು ಯಾರು ಅಂತ ಆಗ ಪೀಟರ್ ಹೇಳ್ತಾನೆ ಮನುಷ್ಯರಲ್ಲಿ ಈ ಪ್ರಶ್ನೆ ಸಾವಿರಾರು ವರ್ಷಗಳಿಂದಾನು ಇದೆ ಒಂದಿನ ಅಲ್ಲ ಒಂದಿನ ಈ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ ಅಂತ ನೀವು ಪ್ರೊಮಿತಿಯಸ್ ಮೂವಿ ಎಕ್ಸ್ಪ್ಲನೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಪೀಟರ್ ಹಾಗೂ ಡೇವಿಡ್ ಯಾರು ಅಂತ ಆದ್ರೂ ಕೂಡ ಒಂದ್ಸಲ ಹೇಳ ಬಿಡ್ತೀನಿ ಈ ಪೀಟರ್ ಬೇರೆ ಯಾರು ಅಲ್ಲ ಪ್ರೊಮಿತಿಯಸ್ ಮೂವಿಲಿ ತುಂಬಾ ವಯಸ್ಸಾಗಿರುವಂತ ಒಬ್ಬ ವ್ಯಕ್ತಿ ಇದ್ನಲ್ಲ ಅದೇ ಪ್ರೊಮಿತಿಯಸ್ ಪ್ರಾಜೆಕ್ಟ್ ಗೆ ದುಡ್ಡನ್ನ ಹಾಕಿರೋನು ಅವನೇ ಈ ಪೀಟರ್ ಇನ್ನು ಡೇವಿಡ್ ಕಡೆಗೆ ಬಂದ್ರೆ ಇವನು ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಅಂದಂಗೆ ಈಗ ನಾವು ನೋಡಿದ್ವಲ್ಲ ಪೀಟರ್ ಹಾಗೂ ಡೇವಿಡ್ ಮಾತಾಡೋದನ್ನ ಇದು ಪ್ರೊಮಿತಿಯಸ್ ಮೂವಿಗಿಂತ ತುಂಬಾ ವರ್ಷಗಳ ಮುಂಚೆನೆ ನಡೆದಿರೋದು ಆದ್ರೆ ಅದನ್ನ ಈ ಮೂವಿಲಿ ತೋರಿಸ್ತಿದಾರ ಅಷ್ಟೇ ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ ಗೆ ಶಿಫ್ಟ್ ಆಗುತ್ತೆ ಇದು ಎರಡು ಸಾವಿರದ ನೂರ ನಾಲ್ಕನೇ ಇಸವಿ ಮನುಷ್ಯರು ಕೋವೆನೆಂಟ್ ಅನ್ನೋ ಒಂದು ದೊಡ್ಡ ಸ್ಪೇಸ್ ಶಿಪ್ ನಲ್ಲಿ ಹೊರಗಾಯ್ ಸಿಕ್ಸ್ ಅನ್ನೋ ಒಂದು ಗ್ರಹನ ಉಡ್ಕೊಂಡು ಹೋಗ್ತಿರ್ತಾರೆ ಯಾಕೆಂತಂದ್ರೆ ಈಗ ಭೂಮಿ ಮನುಷ್ಯರು ವಾಸ ಮಾಡೋಕೆ ಆಗ್ತಿರೋಂತ ಸ್ಥಿತಿಗೆ ಹೋಗಿ ತಲುಪಿಟ್ಟಿರುತ್ತೆ ಈ ಶಿಪ್ ನಲ್ಲಿ ಒಟ್ಟು ಎರಡು ಸಾವಿರ ಜನರು ಇರ್ತಾರೆ ಹಾಗೆ ಸಾವಿರದ ನೂರ ನಲ್ವತ್ತು ಟೆಸ್ಟ್ ಯು ಗಳು ಇರ್ತವೆ ಟೆಸ್ಟ್ ಯುವ ಗಳು ಅಂತಂದ್ರೆ ಭ್ರೂಣಗಳು ಅಂತ ಇವುಗಳಿಂದನೇ ಮನುಷ್ಯರು ಆರಗೈ ಸಿಕ್ಸ್ ಗ್ರಹದಲ್ಲಿ ಮನುಷ್ಯ ಕುಲನ ಬೆಳೆಸಬೇಕು ಅಂತ ಅನ್ಕೊಂಡಿರ್ತಾರೆ ಅಂದ್ರೆ ಟೆಸ್ಟ್ ಯು ಗಳನ್ನ ತಾಯಿಯ ಹೊಟ್ಟೆಲಿ ಬೆಳೆಸೋದಿಲ್ಲ ಬದಲಾಗಿ ಲ್ಯಾಬ್ ನಲ್ಲಿ ಬೆಳೆಸ್ತಾರೆ ಈ ಕೋವಿನೆಂಟ್ ಶಿಪ್ ನಲ್ಲಿರುವಂತಹ ಜನರೆಲ್ಲಾ ಆರ್ ಗೈ ಸಿಕ್ಸ್ ಗ್ರಹಕ್ಕೆ ಹೋಗಿ ತಲುಪೋದಕ್ಕೆ ಒಟ್ಟು ಏಳು ವರ್ಷ ನಾಲ್ಕು ತಿಂಗಳು ಆಗ್ತವೆ ಅಲ್ಲಿವರೆಗೂ ಈ ಶಿಪ್ ನಲ್ಲಿರುವಂತ ಜನರೆಲ್ಲ ಸ್ಲೀಪಿಂಗ್ ಚೇಂಬರ್ ನಲ್ಲೇ ಇರಬೇಕು ನಂತರ ನಮಗೆ ಇದೇ ಸ್ಪೇಸ್ ಶಿಪ್ ನಲ್ಲಿ ಓಡಾಡ್ತಿರೋ ವ್ಯಕ್ತಿನ ತೋರಿಸ್ತಾರೆ ಇವನ ಹೆಸರು ವಾಲ್ಟರ್ ಅಂತ ಈ ವಾಲ್ಟರ್ ಕೂಡ ಡೇವಿಡ್ ನ ತರನೆ ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಅಷ್ಟೇ ಅಲ್ಲ ವಾಲ್ಟರ್ ಹಾಗೂ ಡೇವಿಡ್ ಎರಡು ರೋಬೋಟ್ ಗಳು ಒಂದೇ ತರ ಕಾಣ್ತವೆ ವಾಲ್ಟರ್ ಕೋವಿನೆಂಟ್ ಶಿಪ್ ಗೆ ಎಲೆಕ್ಟ್ರಿಸಿಟಿ ಬೇಕು ಅಂತ ಸೋಲಾರ್ ಶೀಟ್ ಗಳನ್ನ ಆನ್ ಮಾಡ್ತಾನೆ ಸೋಲಾರ್ ಶೀಟ್ ಗಳು ಆನ್ ಆಗ್ತಿದ್ದಂಗೆ ಸೂರ್ಯನ ಕಿರಣಗಳಿಂದ ಎಲೆಕ್ಟ್ರಿಸಿಟಿ ನ ಜನರೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಹೀಗೆ ಈ ಕೋವೆನೆಂಟ್ ಶಿಪ್ ಹೊರಗ ಸಿಕ್ಸ್ ಗ್ರಹದ ಕಡೆಗೆ ಹೋಗ್ತಿರ್ಬೇಕಾದ್ರೆ ತುಂಬಾನೇ ಭಯಂಕರವಾಗಿರುವಂತ ಒಂದು ರೇಡಿಯೇಷನ್ ನ ವೇವ್ ಬಂದು ಶಿಪ್ ಗೆ ಅಪ್ಪಳಿಸುತ್ತೆ ಇದ್ರಿಂದ ಈ ಶಿಪ್ ಗೆ ತುಂಬಾ ದೊಡ್ಡ ಡ್ಯಾಮೇಜ್ ಆಗೋಗುತ್ತೆ ಇದರಿಂದ ವಾಲ್ಟರ್ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿರುವಂತ ಶಿಪ್ ನ ಕ್ರೂ ಮೆಂಬರ್ಸ್ ಗಳನ್ನ ಎದ್ದೋಸ್ತಾನೆ ನಂತರ ನಮ್ಗೆ ತೋರಿಸ್ತಾರೆ ವಾಲ್ಟರ್ ಡ್ಯಾಮೇಜ್ ಆಗಿರುವಂತ ಜಾಗಕ್ಕೆ ಹೋಗಿ ಅಲ್ಲಿ ಹತ್ಕೊಂಡಿರುವಂತ ಬೆಂಕಿನ ಆರಿಸ್ ಈ ಕಡೆ ಶಿಪ್ ನ ಕ್ರೂ ಮೆಂಬರ್ಸ್ ಗಳೆಲ್ಲಾ ಸ್ಲೀಪಿಂಗ್ ಚೇಂಬರ್ ಇಂದ ಎದೋಳಿರ್ತಾರೆ ಆದ್ರೆ ಎಲ್ಲರೂ ಸೇರಿ ಈ ಶಿಪ್ ನ ಕ್ಯಾಪ್ಟನ್ ಜೇಕೋಬ್ ನ ಸ್ಲೀಪಿಂಗ್ ಚೇಂಬರ್ ಇಂದ ಹೊರಗಡೆ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಅವನನ್ನ ಹೊರಗಡೆ ತೆಗೆಯೋದಕ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಆ ಸ್ಲೀಪಿಂಗ್ ಚೇಂಬರ್ ಒಳಗಡೆಯಿಂದ ಲಾಕ್ ಆಗೋಗಿರುತ್ತೆ ಇದರಿಂದ ಜೇಕೋಬ್ ನ ಹೆಂಡತಿ ಡ್ಯಾನಿಯಲ್ ತುಂಬಾನೇ ಹೆದರ್ಕೊ ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಜೇಕೋಬ್ ನ ಸ್ಲೀಪಿಂಗ್ ಚೇಂಬರ್ ಗೆ ಬೆಂಕಿ ಎತ್ಕೊಂಡು ಅವನು ಸತ್ತೋಗ್ತಾನೆ ಇದರಿಂದ ಡ್ಯಾನಿಯಲ್ ಗಂತೂ ತುಂಬಾನೇ ದುಃಖ ಆಗುತ್ತೆ ಜೇಕೋಬ್ನು ಸೇರಿಸಿ ಶಿಪ್ ನಲ್ಲಿ ಇದ್ದ ತುಂಬಾ ಜನಗಳು ಸತ್ತೋಗಿರ್ತಾರೆ ಶಿಪ್ ನ ಕ್ಯಾಪ್ಟನ್ ಜೇಕೋಬ್ ಈಗ ಸತ್ತೋಗಿರೋದ್ರಿಂದ ಇವರಲ್ಲೇ ಇದ್ದ ನೋರಮ್ಮನವನು ಶಿಪ್ ನ ಕ್ಯಾಪ್ಟನ್ ಆಗ್ತಾನೆ ಅಷ್ಟೊಂದು ಸ್ಟ್ರಾಂಗ್ ಆಗಿರೋಂತ ವೇವ್ ಏನಕ್ ಬಂತು ಎಲ್ಲಿಂದ ಬಂತು ಅಂತ ಯಾರಿಗೂ ಕೂಡ ಅರ್ಥನೇ ಆಗುದಿಲ್ಲ ಮತ್ತೆ ಆತರ ವೇವ್ ಬರೋಷ್ಟರಲ್ಲಿ ಇಲ್ಲಿಂದ ಹೋಗ್ಬೇಕು ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ ಜೇಕೋಬ್ ನ ಹೆಂಡತಿ ಡ್ಯಾನಿಯಲ್ ಆ ವೇವ್ ನ ಎಫೆಕ್ಟ್ ನಿಂದ ಸ್ಟಕ್ ಆಗಿರೋಂತ ವೆಹಿಕಲ್ ನ ಸರಿ ಮಾಡೋದಕ್ಕೆ ಅಂತ ಹೋಗ್ತಾಳೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ವಾಲ್ಟರ್ ಕೂಡ ಅವಳ ಜೊತೆ ಹೋಗ್ತಾನೆ ನಂತರ ಡ್ಯಾನಿಯಲ್ ಹಾಗೂ ವಾಲ್ಟರ್ ವೆಹಿಕಲ್ ಗಳನ್ನೆಲ್ಲ ಸರಿ ಮಾಡ್ತಿರ್ಬೇಕಾದ್ರೆ ಡ್ಯಾನಿಯಲ್ ವಾಲ್ಟರ್ ಗೆ ಹೇಳ್ತಾಳೆ ನಾನು ಹಾಗೆ ಜೇಕೋಬ್ ಡಿಸೈಡ್ ಮಾಡಿದ್ವಿ ನಾವು ಹೊರಗೈ ಸಿಕ್ಸ್ ಗ್ರಹಕ್ಕೆ ಹೋದ್ಮೇಲೆ ಅಲ್ಲೊಂದು ಕ್ಯಾಬಿನ್ ಅನ್ನ ಕಟ್ಕೊಂಡು ಹೊಸ ಗ್ರಹದಲ್ಲಿ ಒಂದು ಹೊಸ ಜೀವನನ ಶುರು ಮಾಡಬೇಕು ಅಂತ ಆದ್ರೆ ಈಗ ಜೇಕೋಬೆ ಇಲ್ಲ ಜೇಕೋಬೆ ಇಲ್ದ್ಮೇಲೆ ನಾನು ಯಾವ ಜೀವನ ಶುರು ಮಾಡ್ಲಿ ಅಂತ ಆಗ ವಾಲ್ಟರ್ ಅವಳಿಗೆ ಸಮಾಧಾನ ಮಾಡ್ತಾನೆ ನಂತರ ಶಿಪ್ ನ ಕ್ರೂ ಮೆಂಬರ್ಸ್ ಗಳೆಲ್ಲ ಸೇರಿ ಜೇಕೋಬ್ ನ ಬಾಡಿನ ಸ್ಪೇಸ್ ನಲ್ಲಿ ಬಿಟ್ಟು ಅವನ ಅಂತಿಮ ಸಂಸ್ಕಾರ ಮಾಡ್ತಾರೆ ಈಗ ಹೊಸದಾಗಿ ಶಿಪ್ ನ ಕ್ಯಾಪ್ಟನ್ ಆಗಿದ್ದಾನಲ್ಲ ನೋರಾಮ್ ಅವನ ಹೆಂಡತಿ ನಮ್ಗೆ ಪರಿಚಯ ಆಗ್ತಾಳೆ ಇವಳ ಹೆಸರು ಕೆರೈನ್ ಅಂತ ಆ ರೇಡಿಯೇಷನ್ ವೇವ್ ನಿಂದ ಒಂದು ಸೋಲಾರ್ ಶೀಟ್ ಕಿತ್ತೋಗಿರುತ್ತೆ ಅದನ್ನ ರೆಡಿ ಮಾಡೋದಕ್ಕೆ ಅಂತ ಇಬ್ರು ಸೈಂಟಿಸ್ಟ್ ಗಳು ಹೊರಗಡೆ ಬರ್ತಾರೆ ಟೆನೆಸೆ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ಹಗ್ಗನ ಸೋಲಾರ್ ಶೀಟ್ ಗೆ ಹಾಕಿ ಅದು ಸರಿ ಹೋಗೋ ರೀತಿ ಮಾಡ್ತಾನೆ ಅದನ್ನ ಸರಿ ಮಾಡಿ ಇವನು ಮತ್ತೆ ಸ್ಪೇಸ್ ಶಿಪ್ ನ ಒಳಗಡೆ ಹೋಗ್ತಿರ್ಬೇಕಾದ್ರೆ ಎಲ್ಲಿಂದ ಬರ್ತಿರೋ ಅಂತ ಒಂದು ಸಿಗ್ನಲ್ ಅನ್ನ ಇವ್ನ ಸ್ಪೇಸ್ ಸೂಟ್ ಕ್ಯಾಪ್ಚರ್ ಮಾಡ್ಬಿಡುತ್ತೆ ಈ ಸಿಗ್ನಲ್ ಏನು ಎಲ್ಲಿಂದ ಬಂತು ಅಂತ ಇವನಿಗೆ ಅರ್ಥನೇ ಆಗುದಿಲ್ಲ ನಂತರ ಟೆನೆಸೆ ಸ್ಪೇಸ್ ಶಿಪ್ ನ ಒಳಗಡೆ ಬಂದಾಗ ಅವನ ಸೂಟ್ ಕ್ಯಾಪ್ಚರ್ ಮಾಡಿ ತಲಾ ಸಿಗ್ನಲ್ ಆ ಸಿಗ್ನಲ್ ನ ಅರ್ಥ ಏನು ಅದು ಎಲ್ಲಿಂದ ಬಂತು ಅಂತ ಡಿಕೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗ ಇವರು ಡಿಕೋಡ್ ಮಾಡ್ತಿರ್ಬೇಕಾದ್ರೆ ಆ ಸಿಗ್ನಲ್ ನ ಕೇಳಿ ಕೇಳಿ ಇವರಿಗೆ ಅರ್ಥ ಆಗೋಗುತ್ತೆ ಈ ಸಿಗ್ನಲ್ ನಲ್ಲಿ ಇರೋದು ಭೂಮಿಯ ಒಂದು ಫೇಮಸ್ ಸಾಂಗ್ ಅಂತ ಹೌದು ಈ ಸಿಗ್ನಲ್ ನಲ್ಲಿ ಬೇರೆ ಏನು ಇರೋದಿಲ್ಲ ಒಂದು ಸಾಂಗ್ ಇರುತ್ತೆ ಭೂಮಿಯಲ್ಲಿ ಫೇಮಸ್ ಆಗಿರೋಂತ ಒಂದು ಸಾಂಗ್ ಈ ಸಿಗ್ನಲ್ ನಲ್ಲಿ ಇರೋದನ್ನ ನೋಡಿ ಇವರಿಗೆ ನಂಬೋದಕ್ಕೆ ಆಗುದಿಲ್ಲ ಯಾಕೆ ಅಂತಂದ್ರೆ ಈಗಾಗ್ಲೇ ಇವರು ಭೂಮಿಯಿಂದ ತುಂಬಾನೇ ದೂರ ಬಂದ್ಬಿಟ್ಟಿರ್ತಾರೆ ಆ ಸಿಗ್ನಲ್ ಎಲ್ಲಿಂದ ಬರ್ತಿದೆ ಅಂತ ಇವರು ಚೆಕ್ ಮಾಡಿದಾಗ ಇವರಿಗೆ ತುಂಬಾನೇ ಶಾಕ್ ಆಗೋಗುತ್ತೆ ಯಾಕೆ ಅಂತಂದ್ರೆ ಆ ಸಿಗ್ನಲ್ ಇವರು ಹತ್ರದಲ್ಲೇ ಇರುವಂತ ಒಂದು ಸೋಲಾರ್ ಸಿಸ್ಟಮ್ ಇಂದ ಬರ್ತಿರುತ್ತೆ ಇವ್ರು ಶಾಕ್ ಆಗಿದ್ದು ಏನಕ್ಕಪ್ಪ ಅಂತಂದ್ರೆ ಈ ಜಾಗನೆಲ್ಲ ಇವ್ರು ಈಗಾಗಲೇ ತುಂಬಾ ಸಲ ಸ್ಕ್ಯಾನ್ ಮಾಡಿರ್ತಾರೆ ಆದ್ರೆ ಯಾವತ್ತೂ ಕೂಡ ಇವರಿಗೆ ಇಲ್ಲಿ ಸೋಲಾರ್ ಸಿಸ್ಟಮ್ ಕಾಣಿಸಿರ್ಲಿಲ್ಲ ಈಗ ಸಡನ್ ಆಗಿ ಒಂದು ಸೋಲಾರ್ ಸಿಸ್ಟಮ್ ಕಾಣಸಿರೋದನ್ನು ನೋಡಿ ತುಂಬಾನೇ ಶಾಕ್ ಆಗಿರ್ತಾರೆ ಆ ಸೋಲಾರ್ ಸಿಸ್ಟಮ್ ಅನ್ನ ಇವರು ಡೀಪ್ ಆಗಿ ಸ್ಕ್ಯಾನ್ ಮಾಡಿದಾಗ ಅಲ್ಲೊಂದು ಗ್ರಹ ಇವರಿಗೆ ಕಾಣಿಸುತ್ತೆ ಆ ಗ್ರಹದಲ್ಲಿ ಭೂಮಿ ತರನೇ ಸಮುದ್ರ ನೀರು ಗಾಳಿ ಕಾಡು ಎಲ್ಲನು ಕೂಡ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈಗ ಇವರು ಉಡ್ಕೊಂಡು ಹೋಗ್ತಿದಾರಲ್ಲ ಸಿಕ್ಸ್ ಅನ್ನೋ ಒಂದು ಗ್ರಹನ ಆ ಗ್ರಹದ ಎನ್ವಿರಾನ್ಮೆಂಟ್ ಕಿಂತ ಈಗ ಇವರಿಗೆ ಸಿಕ್ಕಿದೆಯಲ್ಲ ಗ್ರಹ ಈ ಗ್ರಹದ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಈ ಹೊಸ ಗ್ರಹ ತುಂಬಾ ದೂರ ಕೂಡ ಇರೋದಿಲ್ಲ ಒಂದೆರಡು ವಾರ ಟ್ರಾವೆಲ್ ಮಾಡಿದ್ರೆ ಆರಾಮಾಗಿ ಸಿಕ್ಬಿಡುತ್ತೆ ಆದ್ರಿಂದ ಎಲ್ಲಾ ಕ್ರೂ ಮೆಂಬರ್ಸ್ ಗಳು ಡಿಸೈಡ್ ಮಾಡ್ತಾರೆ ಈಗ ಹೊರಗೈ ಸಿಕ್ಸ್ ಗ್ರಹಕ್ಕೆ ಹೋಗ್ಬೇಕು ಅಂತಂದ್ರೆ ಏಳು ವರ್ಷ ನಾಲ್ಕು ತಿಂಗಳು ಹಿಡಿಯುತ್ತೆ ಈಗ ಆಗಿರುವಂತಹ ಘಟನೆಯಿಂದ ಯಾರಿಗೂ ಕೂಡ ಸ್ಲೀಪಿಂಗ್ ಚೇಂಬರ್ ಗೆ ಮತ್ತೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಈಗ ನಮ್ಗೆ ಸಿಕ್ಕಿರುವಂತ ಗ್ರಹ ಹೊರಗೈ ಸಿಕ್ಸ್ ಗ್ರಹಕ್ಕಿಂತ ಚೆನ್ನಾಗಿದೆ ಹಾಗೆ ಹತ್ರನು ಕೂಡ ಇದೆ ಮನುಷ್ಯ ಸಂತತಿನ ಕಾಪಾಡೋದಕ್ಕೆ ಇದೇ ಸರಿಯಾದ ಗ್ರಹ ಇದೇ ಗ್ರಹಕ್ಕೆ ಹೋಗೋಣ ಅಂತ ಆದ್ರೆ ಇದಕ್ಕೆ ಡ್ಯಾನಿಯಲ್ ಒಪ್ಕೊಳ್ಳೋದಿಲ್ಲ ಈಗ ಸಡನ್ ಆಗಿ ಕಾಣಿಸಿರುವಂತ ಗ್ರಹದ ಕಡೆಗೆ ಹೋಗೋದು ಎಷ್ಟು ಸರಿ ಅಲ್ಲಿನ ಪರಿಸ್ಥಿತಿ ಹೇಗಿದ್ಯೋ ಏನಿದ್ಯೋ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೋಗೋದು ತಪ್ಪಾಗ್ಬೋದು ನಮ್ಗೆ ಯಾವ ಗ್ರಹಕ್ಕೆ ಹೋಗೋದಕ್ಕೆ ಟ್ರೈನಿಂಗ್ ಅನ್ನ ಕೊಟ್ಟಿದಾರೋ ನಾವು ಆ ಗ್ರಹಕ್ಕೆನೇ ಹೋಗೋಣ ಅಂದ್ರೆ ಹೊರಗೈ ಸಿಕ್ಸ್ ಗ್ರಹಕ್ಕೆ ಹೋಗೋಣ ಅಂತ ಹೇಳ್ತಾಳೆ ಆದ್ರೆ ಅದಕ್ಕೆ ಕ್ಯಾಪ್ಟನ್ ಆರಾಮ್ ಒಪ್ಕೊಳ್ಳೋದಿಲ್ಲ ನಾವು ಇದೇ ಗ್ರಹಕ್ಕೆ ಹೋಗ್ತಾ ಇದೀವಿ ಇದೇ ನನ್ನ ಫೈನಲ್ ಡಿಸಿಷನ್ ಅಂತ ಹೇಳ್ತಾನೆ ನಂತರ ತುಂಬಾ ದಿನಗಳು ನಿರಂತರವಾಗಿ ಟ್ರಾವೆಲ್ ಮಾಡಿದ್ಮೇಲೆ ಇವರು ಹುಡುಕಿರೋಂತ ಆ ಗ್ರಹಕ್ಕೆ ಬಂದು ತಲುಪ್ತಾರೆ ಮೊದಲು ಆ ಗ್ರಹ ಹೇಗಿದೆ ಅಲ್ಲಿ ಮನುಷ್ಯರು ವಾಸ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕಂತ ಒಂದಷ್ಟು ಜನ ಒಂದು ಸಣ್ಣ ಸ್ಪೇಸ್ ಶಿಪ್ ನಲ್ಲಿ ಆ ಗ್ರಹದ ಒಳಗಡೆ ಹೋಗ್ತಾರೆ ಆದ್ರೆ ಕೋವೆನೆಂಟ್ ಶಿಪ್ ಮಾತ್ರ ಆ ಗ್ರಹದಿಂದ ಹೊರಗಡೆನೆ ಇರುತ್ತೆ ಈ ಕಡೆ ಆ ಸಣ್ಣ ಸ್ಪೇಸ್ ಶಿಪ್ ನ ಒಳಗಡೆ ಕ್ಯಾಪ್ಟನ್ ಕ್ಯಾಪ್ಟನ್ ನ ಹೆಂಡತಿ ಡ್ಯಾನಿಯಲ್ ವಾಲ್ಟರ್ ನ ಜೊತೆ ಇನ್ನೂ ಕೂಡ ಸ್ವಲ್ಪ ಜನರು ಹೋಗ್ತಿರ್ತಾರೆ ಆ ಗ್ರಹಕ್ಕೆ ಇವರು ಎಂಟರ್ ಆಗ್ತಿದ್ದಂಗೆನೆ ತುಂಬಾನೇ ಭಯಂಕರವಾಗಿರುವಂತ ಒಂದು ಚಂಡಮಾರುತದ ಮಳೆಯ ಮಧ್ಯೆ ಸಿಗಾಕೋ ಬಿಡ್ತಾರೆ ಹೇಗೋ ಮಾಡಿ ಇವರೆಲ್ಲಾ ಆ ಚಂಡಮಾರುತನ ದಾಟಿ ಬರ್ತಾರೆ ದಾಟಿ ಬಂದ್ಮೇಲೆ ಆ ಗ್ರಹದ ಸೌಂದರ್ಯನ ನೋಡಿ ತುಂಬಾನೇ ಆಶ್ಚರ್ಯ ಆಗೋಗುತ್ತೆ ಯಾಕೆ ಅಂತಂದ್ರೆ ಈ ಗ್ರಹ ಎಕ್ಸಾಕ್ಟ್ ಭೂಮಿ ಇರುತ್ತೆ ಇವ್ರ ಯಾರಿಗೂ ಇದು ಬೇರೆ ಗ್ರಹ ಅನ್ನಿಸ್ತಾನೆ ಇರೋದಿಲ್ಲ ಇದು ನಮ್ಮ ಭೂಮಿನೇ ಅಂತಾನೆ ಅನ್ನಿಸ್ತಿರುತ್ತೆ ನಂತರ ಇವರೆಲ್ಲರೂ ಯಾವುದೇ ಸ್ಪೇಸ್ ಶೂಟ್ ಇಲ್ದಂಗೆ ಆ ಗ್ರಹದ ಒಳಗಡೆ ಹೆಜ್ಜೆನ ಇಡ್ತಾರೆ ಯಾಕೆ ಅಂತಂದ್ರೆ ಇಲ್ಲಿರೋದು ಭೂಮಿಯ ವಾತಾವರಣನೇ ಇವರು ಬಂದಿದಾರಲ್ಲ ಈ ಚಿಕ್ಕ ಸ್ಪೇಸ್ ಶಿಪ್ ಇದ್ರಲ್ಲಿ ಎಲಿಜಬೆತ್ ಅನ್ನ ಒಬ್ಳು ಲೇಡಿನ ಮಾತ್ರ ಬಿಟ್ಟು ಇನ್ನೆಲ್ಲರೂ ಕೂಡ ಒಂದು ಸಾಂಗ್ ನ ಸಿಗ್ನಲ್ ರೀತಿ ಕಳ್ಸಿದ್ನಲ್ಲ ಆ ವ್ಯಕ್ತಿನ ಹುಡ್ಕೊಂಡು ಹೋಗ್ತಾರೆ ಅಂದಂಗೆ ಈ ಎಲಿಜಬೆತ್ ಬೇರೆ ಯಾರು ಅಲ್ಲ ಆಗ್ಲೇ ಸೋಲಾರ್ ಶೀಟ್ ಅನ್ನ ರೆಡಿ ಮಾಡೋದಕ್ಕೋಗಿ ಹೋಗಿ ಒಂದು ಸಿಗ್ನಲ್ ರಿಸೀವ್ ಮಾಡುದನ್ನ ಟೆನೆಸೆ ಅವ್ನ ಹೆಂಡತಿನೇ ಈ ಎಲಿಜಬೆತ್ ನಂತರ ಇವರು ಸ್ವಲ್ಪ ಮುಂದೆ ಬಂದಾಗ ಈ ಜಾಗನೆಲ್ಲ ನೋಡಿ ತುಂಬಾನೇ ಇಂಪ್ರೆಸ್ ಆಗೋಗ್ತಾರೆ ಮನುಷ್ಯ ಸಂತತಿನ ಮುಂದುವರ್ಸೋದಕ್ಕೆ ಇದೇ ಸರಿಯಾದ ಗ್ರಹ ಅಂತ ಡಿಸೈಡ್ ಮಾಡೇ ಬಿಡ್ತಾರೆ ಅಲ್ಲೇ ಅವರೆಲ್ಲಾರು ಗಮನಿಸ್ತಾರೆ ಭೂಮಿಲಿ ಬೆಳೆಯುವಂತ ಗೋಧಿನ ಯಾರು ಬೆಳೆದಿರ್ತಾರೆ ಈ ಗ್ರಹದಲ್ಲಿ ಗೋಧಿನ ಯಾರಪ್ಪ ಬೆಳೀತಿದ್ದಾರೆ ಅಂತ ಇವರಿಗೆ ಅರ್ಥನೇ ಆಗುದಿಲ್ಲ ಸರಿ ಅಂತ ಇವರೆಲ್ಲರೂ ಅಲ್ಲಿಂದ ಮುಂದೆ ಸಾಕ್ತಾರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಕ್ಯಾಪ್ಟನ್ ನ ಹೆಂಡತಿ ಕೆರೈನ್ ಹೇಳ್ತಾಳೆ ನಾನು ಇಲ್ಲೇ ಇದ್ದು ಈ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ತಗೋತಿರ್ತೀನಿ ನೀವು ಹೋಗ್ಬನ್ನಿ ಅಂತ ಸರಿ ಅಂತ ಹೇಳಿ ಕ್ಯಾಪ್ಟನ್ ನೋರಮ್ ಅವಳ ಜೊತೆ ಇರೋದಕ್ಕೆ ಅಂತ ಲೆಡ್ಜರ್ ಅನ್ನ ಒಬ್ಬ ವ್ಯಕ್ತಿನೂ ಕೂಡ ಅಲ್ಲೇ ಇರುಸ್ತಾನೆ ಕೆರೈನ್ ಹಾಗೂ ಲೆಡ್ಜರ್ ಅಲ್ಲಿಂದ ಮುಂದೆ ಒಂದು ಕಾಡಿನ ಒಳಗಡೆ ಬಂದು ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಅನ್ನ ಎತ್ಕೋತಿರ್ತಾರೆ ಟೆಸ್ಟ್ ಅನ್ನ ಮಾಡೋದಕ್ಕೆ ಅಂತ ಲೆಡ್ಜರ್ ನಾನು ಗೆ ಹೋಗಿ ಬರ್ತೀನಿ ಅಂತ ಒಂದು ಜಾಗಕ್ಕೆ ಬರ್ತಾನೆ ಆ ಜಾಗದಲ್ಲಿರೋ ಮೊಟ್ಟೆಯ ರೀತಿಯ ವಸ್ತು ಮೇಲೆ ಕಾಲಿಟ್ಬಿಡ್ತಾನೆ ಅದ್ರಿಂದ ತುಂಬಾನೇ ವಿಚಿತ್ರವಾಗಿರುವಂತ ಗಳು ಹೊರಗಡೆ ಬರ್ತವೆ ಆ ಪಾರ್ಟಿಕಲ್ಸ್ ಗಳು ಹೋಗಿ ನ ಕಿವಿಯಿಂದ ಅವನ ಬಾಡಿಗೆ ಸೇರ್ಕೊಬಿಡುತ್ತೆ ಹೇಳ್ಬೇಕು ಅಂತಂದ್ರೆ ಅದು ಮಾಮೂಲಿ ಆಗಿರುವಂತ ಪಾರ್ಟಿಕಲ್ಸ್ ಗಳು ಅಲ್ಲ ಅದು ಏಲಿಯನ್ಸ್ ಗಳ ಡಿ ಎನ್ ಎ ಆ ಡಿ ಎನ್ ಎ ಇಲ್ಲಿಗೆ ಹೇಗ್ ಬಂತು ಅಂತ ಇನ್ನು ಸ್ವಲ್ಪ ಹೊತ್ತಲೇ ನಿಮ್ಗೆ ಗೊತ್ತಾಗುತ್ತೆ ಈ ಕಡೆ ಇವರೆಲ್ಲಾರು ನೆಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗಮನಿಸ್ತಾರೆ ಯಾವ್ದೋ ಒಂದು ವಸ್ತು ಬಂದು ಇಲ್ಲಿಗೆ ಕ್ರಾಶ್ ಆಗಿದೆ ಅಂತ ಆ ವಸ್ತುನ ಹುಡ್ಕೊಂಡು ಇವ್ರು ಮುಂದೆ ಬಂದಾಗ ಇವರಿಗೆ ತುಂಬಾನೇ ಶಾಕ್ ಆಗೋಗುತ್ತೆ ಯಾಕೆ ಅಂತಂದ್ರೆ ಅಲ್ಲೊಂದು ದೊಡ್ಡ ಸ್ಪೇಸ್ ಶಿಪ್ ಬಿದ್ದಿರುತ್ತೆ ಈ ಸ್ಪೇಸ್ ಶಿಪ್ ಯಾವ ಅಂತ ನಿಮ್ಗೆ ನೆನಪು ಬಂದಿರಬಹುದು ಅದೇ ಪ್ರೊಮೆಥಿಯಸ್ ಮೂವಿಯ ಕೊನೆಯಲ್ಲಿ ಡೇವಿಡ್ ಹಾಗೆ ಶಾ ಇಂಜಿನಿಯರ್ಸ್ ಗಳ ಗ್ರಹನ ಉಡ್ಕೊಂಡು ಹೋಗ್ತಾರಲ್ಲ ಅದೇ ಸ್ಪೇಸ್ ಶಿಪ್ ಇದು ಸರಿ ಅಂತ ಇವರೆಲ್ಲರೂ ಆ ಸ್ಪೇಸ್ ಶಿಪ್ ನ ಒಳಗಡೆ ಹೋಗ್ತಿರ್ತಾರೆ ಆಗ ಟಾಮಿ ಅನ್ನೋ ಒಬ್ಬ ವ್ಯಕ್ತಿ ಮೊಟ್ಟೆ ತರ ಅದೇ ವಸ್ತುನ ಟಚ್ ಮಾಡ್ಬಿಡ್ತಾನೆ ಇದರಿಂದ ಆ ಪಾರ್ಟಿಕಲ್ಸ್ ಗಳು ಇವ್ನ ಬಾಡಿ ಒಳಗಡೆನೂ ಕೂಡ ಸೇರ್ಕೋ ಬಿಡುತ್ತೆ ನಂತರ ಹೀಗೆ ಇವರೆಲ್ಲಾ ಮುಂದೆ ಸಾಕ್ತಾ ಆ ಸ್ಪೇಸ್ ಶಿಪ್ ನ ಒಳಗಡೆ ಬಂದಾಗ ಡ್ಯಾನಿಯಲ್ ಗೆ ಶಾಳ ಐಡಿ ಕಾರ್ಡ್ ಹಾಗೆ ಅವಳ ಫೋಟೋ ಸಿಗುತ್ತೆ ಆಗ ಅದನ್ನ ನೋಡಿ ವಾಲ್ಟರ್ ಅವಳಿಗೆ ಹೇಳ್ತಾನೆ ಇದು ಎಲಿಜಬೆತ್ ಶಾನ್ ಅವರ ಐಡಿ ಕಾರ್ಡ್ ಅವರು ಪ್ರೊಮೆಂಟಿಯೋ ಶಿಪ್ ನಲ್ಲಿ ಒಬ್ರು ಸೈಂಟಿಸ್ಟ್ ಆಗಿದ್ದವ್ರು ಆದ್ರೆ ಹತ್ತು ವರ್ಷಗಳ ಹಿಂದೆ ಪ್ರೊಮೆಂಟಿಯೋ ಶಿಪ್ ಹಾಗೆ ಅದರಲ್ಲಿದ್ದಂತ ಜನರೆಲ್ಲ ಸ್ಪೇಸ್ ನಲ್ಲಿ ನಿಗೂಢವಾಗಿ ಕಾಣೆಯಾಗೋದ್ರು ಅವರೆಲ್ಲರೂ ಏನಾದ್ರು ಅಂತ ನಮ್ಗೆ ಈಗಲೂ ಕೂಡ ಗೊತ್ತಾಗಿಲ್ಲ ಅಂತ ವಾಲ್ಟರ್ ಒಬ್ಬ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಆಗಿರೋದ್ರಿಂದ ಈ ವಿಷಯದ ಬಗ್ಗೆ ಎಲ್ಲಾನು ತಿಳ್ಕೊಂಡಿರ್ತಾನೆ ನಂತರ ಇವರೆಲ್ಲರೂ ಸೇರಿ ಆ ಸ್ಪೇಸ್ ಶಿಪ್ ನ ಕಂಟ್ರೋಲ್ ರೂಮ್ ಗೆ ಬರ್ತಾರೆ ಕ್ಯಾಪ್ಟನ್ ಅಲ್ಲಿ ಒಂದು ಡಿವೈಸ್ ಅನ್ನ ಟಚ್ ಮಾಡಿದಾಗ ಒಂದು ಹೋಲೋಗ್ರಾಮ್ ವಿಡಿಯೋ ಪ್ಲೇ ಆಗುತ್ತೆ ಆಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಆ ಸಾಂಗ್ ಅನ್ನ ಸಿಗ್ನಲ್ ಆಗಿ ಕಳ್ಸಿದಿದ್ದು ಬೇರೆ ಯಾರು ಅಲ್ಲ ಶಾ ಅಂತ ಶಾ ನ ಸ್ಥಿತಿನ ನೋಡಿ ಇವರೆಲ್ಲರಿಗೂ ಕೂಡ ತುಂಬಾನೇ ದುಃಖ ಆಗುತ್ತೆ ಇಷ್ಟು ದೊಡ್ಡ ಗ್ರಹದಲ್ಲಿ ಇವಳು ಒಬ್ಳೆ ಹೇಗಿದ್ಲು ಅಂತ ಈ ಕಡೆ ನಮ್ಗೆ ಲೆಡ್ಜರ್ನ ತೋರಿಸ್ತಾರೆ ಆ ಪಾರ್ಟಿಕಲ್ಸ್ ಗಳು ಇವನ ಬಾಡಿ ಒಳಗಡೆ ಹೋಗಿರೋದ್ರಿಂದ ಇವನ ಆರೋಗ್ಯ ಹದ್ಗೇಡೋದಕ್ಕೆ ಶುರುವಾಗುತ್ತೆ ಆದ್ರಿಂದ ಕೆರೆನ್ ಕ್ಯಾಪ್ಟನ್ ನೋರಾಮ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾಳೆ ಲೆಡ್ಜರ್ ನ ಆರೋಗ್ಯ ತುಂಬಾನೇ ಹದಗೆಡ್ತಿದೆ ಎಲ್ಲರೂ ಒಪ್ಪಾ ಶಿಪ್ ಹತ್ರ ಬನ್ನಿ ಅಂತ ಸರಿ ಅಂತ ಇವರು ಕೂಡ ಅಲ್ಲಿಂದ ಹೊರಗಡೆ ಬಂದು ಇವರ ಶಿಪ್ ಹತ್ರ ಹೋಗ್ತಿರ್ತಾರೆ ಆದ್ರೆ ಟಾಮ್ ನ ಸ್ಥಿತಿ ಕೂಡ ಲೆಡ್ಜರ್ ನ ತರನೆ ಆಗ್ತಿರುತ್ತೆ ಈ ಕಡೆ ಕೋವಿನೆಂಟ್ ಶಿಪ್ ನ ಒಳಗಡೆ ಇರುವಂತಹ ಟೆನಸಿ ಹಾಗೂ ಪೈಲಟ್ಸ್ ಗಳಿಗೆ ಗ್ರಹದ ಒಳಗಡೆ ಹೋಗಿರುವಂತ ಜನರ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಅಂತಂದ್ರೆ ಗ್ರಹದಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ ಲೆಡ್ಜರ್ ನ ಹತ್ರ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಅವಳ ಮೇಲೆ ರಕ್ತದ ವಾಂತಿನ ಮಾಡ್ಬಿಡ್ತಾನೆ ಶಿಪ್ ಹತ್ರ ಇದ್ದಂತ ಎಲಿಜಬೆತ್ ಕೂಡ ಅಲ್ಲಿಗೆ ಬರ್ತಾಳೆ ನಂತರ ಇವರಿಬ್ರು ಸೇರಿ ಲೆಡ್ಜರ್ ನ ಮೆಡಿಕಲ್ ಫೆಸಿಲಿಟಿ ರೂಮ್ ಗೆ ಕರ್ಕೊಂಡ್ ಬರ್ತಾರೆ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಅಂತ ಎಲಿಜಬೆತ್ ಅವನ ಶೆಲ್ಟರ್ ಅನ್ನ ಓಪನ್ ಮಾಡಿದಾಗ ಯಾವುದೋ ಒಂದು ಜೀವಿ ಅವ್ನ ಬಾಡಿಯಿಂದ ಹೊರಗಡೆ ಬರ್ತಿರುತ್ತೆ ಅದನ್ನ ನೋಡಿ ಹೆದರ್ಕೊಂಡು ಎಲಿಜಬೆತ್ ನಾನು ಕ್ಯಾಪ್ಟನ್ ಕರ್ಕೊಂಡು ಬರ್ತೀನಿ ಅಂತ ಹೊರಗಡೆ ಬಂದು ಆ ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾಳೆ ಪಾಪ ಕೆರೈನ್ ಕೂಡ ಇನ್ಫೆಕ್ಟ್ ಆಗಿರುವಂತ ಲೆಡ್ಜರ್ ನ ಜೊತೆನೆ ಈ ಕಡೆ ಎಲಿಜಬೆತ್ ಕ್ಯಾಪ್ಟನ್ ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಬರೋದಕ್ಕೆ ಹೇಳ್ತಾಳೆ ನಂತರ ಅವಳು ಮತ್ತೆ ಮೆಡಿಕಲ್ ಫೆಸಿಲಿಟಿ ರೂಮ್ ಹತ್ರ ಬಂದಾಗ ಕೆರೈನ್ ಹೇಳ್ತಾಳೆ ಡೋರ್ ಅನ್ನ ಓಪನ್ ಮಾಡುವಂತ ಆಗ ಎಲಿಜಬೆತ್ ಹೇಳ್ತಾಳೆ ನಾನು ಡೋರ್ ಅನ್ನ ಓಪನ್ ಮಾಡೋದಕ್ಕಾಗೋದಿಲ್ಲ ಓಪನ್ ಮಾಡಿದ್ರೆ ಇನ್ಫೆಕ್ಷನ್ ಎಲ್ಲಾ ಕಡೆ ಹರಡಿಬಿಡುತ್ತೆ ಅಂತ ನಂತರ ಲೆಡ್ಜರ್ ನ ಬಾಡಿಯನ್ನ ಸೀಳ್ಕೊಂಡು ತುಂಬನೇ ವಿಚಿತ್ರವಾಗಿರುವಂತ ಒಂದು ಏಲಿಯನ್ ಹೊರಗಡೆ ಬರುತ್ತೆ ಈ ಏಲಿಯನ್ ಸಣ್ಣದಾಗಿದ್ರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಅದನ್ನು ನೋಡಿ ಕೆರೈನ್ ಗಂತೂ ತುಂಬಾನೇ ಗಾಬರಿ ಆಗೋಗುತ್ತೆ ಹೀಗೆ ಅವಳು ಹೆದರುಕೊಂಡು ಕುಂತಿರ್ಬೇಕಾದ್ರೆ ಆ ಏಲಿಯನ್ ಇವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ ಅದೇ ಸಮಯಕ್ಕೆ ಎಲಿಜಬೆತ್ ಒಂದು ಗನ್ ಅನ್ನ ತಗೊಂಡು ಅಲ್ಲಿಗೆ ಬರ್ತಾಳೆ ಬಂದು ನೋಡಿದ್ರೆ ಆ ಏಲಿಯನ್ ಕೆರೆನ್ ನ ಸಾಯಿಸಿಬಿಟ್ಟಿರುತ್ತೆ ಆದ್ರಿಂದ ಅವಳು ಅದಕ್ಕೆ ಶೂಟ್ ಮಾಡಕ್ಕೆ ನೋಡಿದಾಗ ಅದು ತಪ್ಪಿಸ್ಕೊ ಬಿಡುತ್ತೆ ಇದರಿಂದ ಅವಳು ಹೆದರುಕೊಂಡು ಆ ರೂಮ್ ಅನ್ನೇ ಲಾಕ್ ಮಾಡ್ಕೊಂಡು ಹೊರಗಡೆ ಓಡ್ ಬಂದ್ಬಿಡ್ತಾಳೆ ಈ ಏಲಿಯನ್ ಕೂಡ ಏನು ಕಮ್ಮಿ ಆಗಿರ್ಲಿಲ್ಲ ಡೋರ್ ಅನ್ನೇ ಹೊಡ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ ಎಲಿಜಿಬಿತ್ ಕೂಡ ಒಂದು ಗನ್ ಅನ್ನ ಎತ್ಕೊಂಡು ರೆಡಿ ಆಗ್ತಾಳೆ ಅದು ಬರ್ತಿದ್ದಂಗೆನೆ ಶೂಟ್ ಮಾಡೋಣ ಅಂತ ಅವಳು ಫೈರ್ ಮಾಡ್ತಾಳೆ ಕೂಡ ಆದ್ರೆ ಮಿಸ್ ಫೈರ್ ಆಗಿ ಸಿಲಿಂಡರ್ ಗೆ ಬಿದ್ದು ಆ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗೋಗುತ್ತೆ ಆದ್ರೆ ಆ ಏಲಿಯನ್ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡುತ್ತೆ ಆ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗಿದ್ದನ್ನು ನೋಡಿ ಕ್ಯಾಪ್ಟನ್ ನೋರಂಗೆ ತುಂಬಾನೇ ದುಃಖ ಆಗುತ್ತೆ ಯಾಕೆಂತಂದ್ರೆ ಅವನ ಹೆಂಡತಿ ಕ್ಯಾರನ್ ಕೂಡ ಅದೇ ಸ್ಪೇಸ್ ಶಿಪ್ ಒಳಗಡೆ ಇದ್ಲು ಅಂತ ಈ ಕಡೆ ನಮ್ಗೆ ಟಾಮ್ ನ ತೋರಿಸ್ತಾರೆ ಟಾಮ್ ನ ಹೊಟ್ಟೆ ಒಳಗಡೆ ಇಂದನು ಕೂಡ ಒಂದು ಏಲಿಯನ್ ಹೊರಗಡೆ ಬಂದ್ಬಿಡುತ್ತೆ ಆ ಏಲಿಯನ್ ಅನ್ನ ಇವರು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಅದು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗುತ್ತೆ ಈಗ ಇವರು ಈ ಗ್ರಹದಿಂದ ಹೊರಗಡೆ ಹೋಗ್ಬೇಕು ಅಂದ್ರೂ ಕೂಡ ಆಗೋದಿಲ್ಲ ಯಾಕೆ ಅಂದ್ರೆ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗೋಗಿದೆ ಏನ್ ಮಾಡೋದು ಅಂತ ಗೊತ್ತಾಗದೆ ತುಂಬಾ ಬ್ಲಾಂಕ್ ಆಗಿ ಇವರು ನಿಂತಿರ್ಬೇಕಾದ್ರೆ ಆಗ್ಲೇ ಬ್ಲಾಸ್ಟ್ ಆಗ್ತಿರೋಂತ ಸ್ಪೇಸ್ ಶಿಪ್ ಇಂದ ತಪ್ಪಿಸ್ಕೊಂಡು ಹೋಗಿತ್ತಲ್ಲ ಏಲಿಯನ್ ಅದು ಮತ್ತೆ ಇಲ್ಲಿಗೆ ಬಂದು ಇವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಹೇಗೋ ಮಾಡಿ ಎಲ್ರನ್ನು ಕೂಡ ಇದ್ರ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾರೆ ಆಗ ಅದು ಡ್ಯಾನಿಯಲ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ವಾಲ್ಟರ್ ಅವಳನ್ನ ಕಾಪಾಡ್ತಾನೆ ಇದರಿಂದ ವಾಲ್ಟರ್ ನ ಅರ್ಧ ಕೈ ಕಟ್ಟ ಕಟ್ಟಾಗಿ ಹೋಗುತ್ತೆ ಹೀಗೆ ಆ ಏಲಿಯನ್ ಎಲ್ಲರ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಒಂದು ಫ್ಲೇರ್ ಗನ್ ಅನ್ನ ಶೂಟ್ ಮಾಡ್ತಾನೆ ಆ ಬೆಳಕನ್ನ ನೋಡಕ್ಕಾಗದೆ ಏಲಿಯನ್ ಅಲ್ಲಿಂದ ಹೋಗುತ್ತೆ ಆ ವ್ಯಕ್ತಿ ಇವ್ರೆಲ್ಲಾರ್ಗು ಹೇಳ್ತಾನೆ ಎಲ್ರು ಹಿಂದೆ ಬನ್ನಿ ಅಂತ ಬೇರೆ ದಾರಿ ಇಲ್ದೆ ಇವರು ಕೂಡ ಹಿಂದೆನೆ ಹೋಗ್ತಾರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಇವ್ರು ನೋಡ್ತಾರೆ ಮನುಷ್ಯರ ತರನೆ ಕಾಣುವಂತ ಸಾವಿರಾರು ಜೀವಿಗಳು ಅಲ್ಲಿ ಸತ್ತು ಬಿದ್ದಿರ್ತವೆ ನಂತರ ಇವರೆಲ್ಲರೂ ಅಲ್ಲೇ ಇರುವಂತ ಒಂದು ಬಿಲ್ಡಿಂಗ್ ನ ಒಳಗಡೆ ಹೋಗಿ ಸೇಫ್ ಆಗ್ತಾರೆ ನಂತರ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ನಾವ್ ಈಗಾಗ್ಲೇ ಪ್ರೊಮಿಂತಿಯಸ್ ಮೂವಿಲಿ ನೋಡಿರುವಂತ ಡೇವಿಡ್ ಅಂತ ಡೇವಿಡ್ ಅವರಿಗೆ ಹೇಳ್ತಾನೆ ನನ್ನ ಹೆಸರು ಡೇವಿಡ್ ಅಂತ ಹತ್ತು ವರ್ಷಗಳ ಹಿಂದೆ ಪ್ರೊಮಿಂತಿಯಸ್ ಶಿಪ್ ನಲ್ಲಿ ಉಳ್ಕೊಂಡಿದ್ದು ನಾನು ಮತ್ತೆ ಶಾ ಇಬ್ರೆ ನಾವಿಬ್ರು ಒಂದು ಸ್ಪೇಸ್ ಶಿಪ್ ನಲ್ಲಿ ಈ ಗ್ರಹದ ಕಡೆಗೆ ಬರ್ತಿರ್ಬೇಕಾದ್ರೆ ಆ ಸ್ಪೇಸ್ ಶಿಪ್ ನಲ್ಲಿ ಒಂದು ಏಲಿಯನ್ ಕೂಡ ಇತ್ತು ಆ ಏಲಿಯನ್ ಅಟ್ಯಾಕ್ ಮಾಡಿದ್ರಿಂದ ಸ್ಪೇಸ್ ಶಿಪ್ ಕ್ರಾಶ್ ಲ್ಯಾಂಡ್ ಆಗೋಯ್ತು ಅದ್ರಲ್ಲಿ ಶಾ ಸತ್ತೋದ್ರು ಅವಾಗಿಂದ ನಾನು ಒಬ್ನೇ ಈ ಗ್ರಹದಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಡ್ಯಾನಿಯಲ್ ಅವನನ್ನ ಕೇಳ್ತಾಳೆ ನಾವು ಕೂಡ ಇನ್ಫೆಕ್ಟ್ ಆಗಿದ್ದೀವ ಅಂತ ಇನ್ಫೆಕ್ಟ್ ಆಗಿದ್ರೆ ಇಷ್ಟೊತ್ಕೊತ್ತಾಗ ಹೋಗ್ತಿತ್ತು ಅಂತ ಡೇವಿಡ್ ಹೇಳ್ತಾನೆ ನಂತರ ಡೇವಿಡ್ ವಾಲ್ಟರ್ ನೋಡಿ ಹೇಗಿದ್ದೀಯ ಬ್ರದರ್ ಅಂತಾನೆ ಯಾಕೆ ಅಂತಂದ್ರೆ ವಾಲ್ಟರ್ ಕೂಡ ಡೇವಿಡ್ ನ ತರನೆ ಒಬ್ಬ ರೋಬೋಟ್ ಕೋವೆನಿಂಟ್ ಶಿಪ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಆದ್ರೆ ಜೋರಾಗಿ ಮಳೆ ಬರ್ತಿರೋದ್ರಿಂದ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಈ ಕಡೆ ಕೋವೆನಂಟ್ ಶಿಪ್ ನಲ್ಲಿ ತೋರಿಸ್ತಾರೆ ಇಷ್ಟೊತ್ತಾದ್ರೂ ಯಾರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಟೆನೆಸೆ ಹೆದರ್ಕೊತಿರ್ತಾನೆ ಯಾಕೆ ಅಂದ್ರೆ ಇವನ ಹೆಂಡತಿನ ಕೂಡ ಅವರ ಜೊತೆನೆ ಇದ್ದಾಳೆ ಅಂತ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಡೇವಿಡ್ ಅವನ ಕೂದಲನ್ನ ಕಟ್ ಮಾಡ್ಕೊತಿರ್ತಾನೆ ಡೇವಿಡ್ ಒಂದು ರೋಬೋಟ್ ಆಗಿದ್ರು ಕೂಡ ಎಷ್ಟು ಅಡ್ವಾನ್ಸ್ ಆಗಿ ಇವನನ್ನ ಬಿಲ್ಡ್ ಮಾಡಿರ್ತಾರೆ ಅಂತಂದ್ರೆ ಮನುಷ್ಯರ ತರನೇ ಇವನಿಗೆ ಕೂಲೇ ಬೆಳೆಯುತ್ತೆ ಹಾಗೆ ಇವನು ಊಟ ಕೂಡ ಮಾಡ್ತಾನೆ ನಂತರ ವಾಲ್ಟರ್ ಡೇವಿಡ್ ಹತ್ರ ಬಂದಾಗ ಡೇವಿಡ್ ಹೇಳ್ತಾನೆ ನನ್ನನ್ನ ಬಿಲ್ಡ್ ಮಾಡಿರೋದು ಪೀಟರ್ ಪೀಟರ್ ತಯಾರು ಮಾಡಿರೋ ನಾನು ಹಾಗೆ ನೀನು ಮನುಷ್ಯರಿಗಿಂತ ತುಂಬಾ ಮೇಲೆ ಅಂತ ಅಂದ್ರೆ ಡೇವಿಡ್ ನ ದೃಷ್ಟಿಯಲ್ಲಿ ಮನುಷ್ಯರು ರೋಬೋಟ್ ಗಿಂತ ತುಂಬಾನೇ ಕೀಳು ಆದ್ರೆ ಮನುಷ್ಯರು ವಾಲ್ಟರ್ ನ ಡೇವಿಡ್ ನ ರೀತಿ ಬಿಲ್ಡ್ ಮಾಡಿರೋದಿಲ್ಲ ಯಾಕಂದ್ರೆ ವಾಲ್ಟರ್ ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅವಶ್ಯಕತೆ ಬಂದಾಗ ಮಾತ್ರ ಸ್ವತಂತ್ರ ಯೋಚನೆ ಮಾಡಬೇಕು ಇಲ್ಲ ಮನುಷ್ಯರು ಏನ್ ಹೇಳ್ತಾರೋ ಅದನ್ನ ಮಾತ್ರ ಮಾಡ್ಬೇಕು ವಾಲ್ಟರ್ನ ಈ ರೀತಿ ಬಿಲ್ಡ್ ಮಾಡಿರೋದ್ರಿಂದ ಮನುಷ್ಯರ ಮೇಲೆ ಯಾವುದೇ ಕೋಪ ಇರೋದಿಲ್ಲ ಈ ಕಡೆ ಕ್ಯಾಪ್ಟನ್ ಡ್ಯಾನಿಯಲ್ ಗೆ ಸಾರಿ ಕೇಳ್ತಾನೆ ನಿನ್ನ ನಾನು ಕೇಳ್ಬೇಕಿತ್ತು ಇಲ್ಲಿಗೆ ಬರ್ಲೇಬಾರದಿತ್ತು ಅಂತ ಸರಿ ಹೋಗ್ಲಿ ಬಿಡು ಅಂತ ಡ್ಯಾನಿಯಲ್ ಅವನಿಗೆ ಸಮಾಧಾನ ಮಾಡ್ತಾಳೆ ನಂತರ ಡೇವಿಡ್ ವಾಲ್ಟರ್ ನ ಹೊರಗಡೆ ಕರ್ಕೊಂಡು ಬರ್ತಾನೆ ಆಗ ನಮ್ಗೆ ನಿಜವಾದ ಸ್ಟೋರಿ ಗೊತ್ತಾಗುತ್ತೆ ಶಾ ಹಾಗೂ ಡೇವಿಡ್ ಈ ಗ್ರಹಕ್ಕೆ ಹೇಗೆ ಬಂದ್ರು ಅಂತ ಡೇವಿಡ್ ಇಂಜಿನಿಯರ್ಸ್ ಗಳ ಗ್ರಹನ ಉಡ್ಕೊಂಡು ಬರ್ತಾನೆ ಆ ಶಿಪ್ ನೋಡಿ ಇಂಜಿನಿಯರ್ಸ್ ಗಳ ಪ್ರಜಾತಿಯ ಜನರು ತುಂಬಾನೇ ಸಂತೋಷ ಪಡ್ತಾರೆ ನಮ್ಮ ಜನರು ಬಂದಿದ್ದಾರೆ ಅಂತ ಆದ್ರೆ ಡೋರ್ ಓಪನ್ ಆದಾಗ ಅವರಿಗೆ ಅಲ್ಲಿ ಡೇವಿಡ್ ಕಾಣಿಸ್ತಾನೆ ಇವ್ನ ಯಾರು ಅಂತ ಯಾರಿಗೂ ಕೂಡ ಅರ್ಥ ಆಗುದಿಲ್ಲ ಡೇವಿಡ್ ಆ ಸ್ಪೇಸ್ ಶಿಪ್ ನಲ್ಲಿದ್ದ ಇದ್ದ ಏಲಿಯನ್ಸ್ ಗಳ ಡಿ ಎನ್ ಎ ನ ಅಲ್ಲೆಲ್ಲ ಸ್ಪ್ರೆಡ್ ಮಾಡ್ಬಿಡ್ತಾನೆ ಆ ಡಿ ಎನ್ ಎ ಗಾಳಿಯ ಕಾಂಟ್ಯಾಕ್ಟ್ ಗೆ ಬರ್ತಿದ್ದಂಗೆನೆ ಲಿಕ್ವಿಡ್ ಫಾರ್ಮ್ ನಲ್ಲಿದ್ದ ಡಿ ಎನ್ ಎ ಪಾರ್ಟಿಕಲ್ಸ್ ಗಳಾಗಿ ಕನ್ವರ್ಟ್ ಆಗುತ್ತೆ ಆ ಡಿ ಎನ್ ಎ ಅಲ್ಲಿರುವಂತಹ ಇಂಜಿನಿಯರ್ಸ್ ಗಳ ಮೇಲೆ ಬೆಳಿತಿದ್ದಂಗೆನೆ ಅವರ ಬಾಡಿಯಿಂದ ವಿಚಿತ್ರವಾಗಿರುವಂತ ಏಲಿಯನ್ಸ್ ಗಳು ಹೊರಗೆ ಬರೋದಕ್ಕೆ ಆಗುತ್ತೆ ನೋಡ್ತಿದ್ದಂಗೆನೆ ಈ ಗ್ರಹದಲ್ಲಿರುವಂತ ಇಂಜಿನಿಯರ್ಸ್ ಗಳ ಸಂಪೂರ್ಣ ಪ್ರಜಾತಿನೇ ಡೇವಿಡ್ ನಾಶ ಮಾಡಕ್ ಬಿಡ್ತಾನೆ ಇವನು ಯಾಕೆ ಹೀಗ ಮಾಡ್ದ ಅಂತಂದ್ರೆ ಈ ಬ್ರಹ್ಮಾಂಡದಲ್ಲಿ ಇವನು ಕ್ರಿಯೇಟ್ ಮಾಡಿರುವ ಜೀವಿಗಳು ಮಾತ್ರ ಇರಬೇಕು ಅಂತ ಆದ್ರೆ ಡೇವಿಡ್ ಈ ವಿಷಯನೆಲ್ಲ ವಾಲ್ಟರ್ ಗೆ ಹೇಳೋದಿಲ್ಲ ನಂತರ ತೋರಿಸ್ತಾರೆ ಆಗ್ಲೇ ಟಾಮ್ ನ ಬಾಡಿ ಇಂದ ಒಂದು ಸಣ್ಣ ಏಲಿಯನ್ ಹೊರಗಡೆ ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿತ್ತಲ್ಲ ಅದು ಈಗಾಗ್ಲೇ ತುಂಬಾ ದೊಡ್ಡ ಸೈಜ್ ಗೆ ಕನ್ವರ್ಟ್ ಆಗೋಗಿರುತ್ತೆ ಅದು ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗದೇ ರೀತಿ ಬಿಲ್ಡಿಂಗ್ ನ ಒಳಗಡೆ ಬಂದ್ಬಿಡುತ್ತೆ ಬಿಲ್ಡಿಂಗ್ ನ ಒಳಗಡೆ ಇರುವಂತ ಒಬ್ಳು ಹುಡುಗಿ ಅವಳ ಕೈಕಾಲನ್ನ ಒಂದು ಜಾಗದಲ್ಲಿ ತೊಳಿತಿರ್ಬೇಕಾದ್ರೆ ಆ ಏಲಿಯನ್ ಹಿಂದೆಯಿಂದ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ ನಂತರ ಅಲ್ಲಿಗೆ ಡೇವಿಡ್ ಬಂದು ಆ ಏಲಿಯನ್ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿರ್ತಾನೆ ಆ ಏಲಿಯನ್ ಕೂಡ ಅವನ ಮೇಲೆ ಅಟ್ಯಾಕ್ ಮಾಡ್ದಂಗೆ ಸುಮ್ಮನೆ ನಿಂತಿರುತ್ತೆ ಅದೇ ಸಮಯಕ್ಕೆ ಹಿಂದೆಯಿಂದ ಕ್ಯಾಪ್ಟನ್ ಬಂದು ಆ ಏಲಿಯನ್ ಗೆ ಗನ್ ಪಾಯಿಂಟ್ ಅನ್ನ ಮಾಡ್ತಾನೆ ಆಗ ಡೇವಿಡ್ ಅವನಿಗೆ ಹೇಳ್ತಾನೆ ಇದಕ್ಕೆ ಒಂದು ಸಲ ನಮ್ಮ ಮೇಲೆ ನಂಬಿಕೆ ಬಂದ್ಬಿಟ್ರೆ ಜೀವನ ಪೂರ್ತಿ ನಮ್ಮ ಗುಲಾಮನಾಗಿ ಇರುತ್ತೆ ಅಂತ ಆದ್ರೂ ಕೂಡ ಕ್ಯಾಪ್ಟನ್ ಅವನ ಮಾತಿಗೆ ತಲೆ ಕೆಡ್ಸ್ಕೊಳ್ದೆ ಆ ಏಲಿಯನ್ ಗೆ ಶೂಟ್ ಮಾಡಿ ಸಾಯಿಸ್ತಾರೆ ಬಿಡ್ತಾನೆ ನಂತರ ಅವನು ಗನ್ ಅನ್ನ ಡೇವಿಡ್ ಕಡೆಗೆ ಪಾಯಿಂಟ್ ಮಾಡಿ ಕೇಳ್ತಾನೆ ಇಲ್ಲೆಲ್ಲಾ ಏನ್ ನಡೀತಿದೆ ಅಂತ ನನಗೆ ಸರಿಯಾಗಿ ಹೇಳದೆ ಬಿಡ್ತೀನಿ ಅಂತ ಸರಿ ಅಂತ ಡೇವಿಡ್ ಕೂಡ ಅವನನ್ನ ಜಾಕೆ ಕರ್ಕೊಂಡ್ ಬಂದು ಹೇಳ್ತಾನೆ ನಾನು ಏಲಿಯನ್ಸ್ ಗಳ ಡಿ ಎನ್ ಎ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಹೈಬ್ರಿಡ್ ಏಲಿಯನ್ಸ್ ಗಳನ್ನ ತಯಾರಿಸ್ತಿದೀನಿ ಈ ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ನನ್ಗೊಂದು ವಸ್ತು ಬೇಕು ಅಂತ ಆಕ್ಚುಲಿ ಆ ವಸ್ತು ಬೇರೆ ಅಲ್ಲ ಮನುಷ್ಯನ ಬಾಡಿ ಕ್ಯಾಪ್ಟನ್ ಡೇವಿಡ್ ತಯಾರಿಸಿರುವಂತ ಆ ಹೈಬ್ರಿಡ್ ಏಲಿಯನ್ ನೋಡ್ತಿರ್ಬೇಕಾದ್ರೆ ಆದ್ರಿಂದ ಒಂದು ಜೀವಿ ಹೊರಗಡೆ ಬಂದು ಅವನ ಅಂಟ್ಕೋ ಬಿಡುತ್ತೆ ಡೇವಿಡ್ ಕೂಡ ಅವನನ್ನ ಕಾಪಾಡೋದಕ್ ಹೋಗುದಿಲ್ಲ ಯಾಕೆ ಅಂತಂದ್ರೆ ಇವನಿಗೂ ಕೂಡ ಅದೇ ಬೇಕಿರೋದು ನಂತರ ಒಬ್ಬ ವ್ಯಕ್ತಿ ಕ್ಯಾಪ್ಟನ್ ಹುಡ್ಕೊಂಡ್ ಬಂದಾಗ ಆ ಹುಡುಗಿ ಹಾಗೂ ಡೆಡ್ ನ ನೋಡ್ತಾನೆ ಇದ್ರಿಂದ ಇವರೆಲ್ಲ ಹೆದ್ರುಕೊಂಡು ಅಲ್ಲಿಂದ ಹೋಗೋದಕ್ಕೆ ಎಲ್ಲಾ ತಯಾರನು ಮಾಡ್ಕೊತಾರೆ ಡ್ಯಾನಿಯಲ್ ಮೇಲೆ ಬಂದು ಹೇಗೋ ಮಾಡಿ ಕೋವಿಡ ಶಿಪ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾಳೆ ಎಷ್ಟಾಗುತ್ತೋ ಅಷ್ಟು ಬೇಗ ಇಲ್ಲಿಗೆ ಬನ್ನಿ ಅಂತ ಟೆನಿಸ್ ಕೂಡ ಸರಿಯಂತೆ ಹೇಳಿ ಒಂದು ಚಿಕ್ಕ ಸ್ಪೇಸ್ ಶಿಪ್ ಅನ್ನ ತಗೊಂಡು ಗ್ರಹದ ಒಳಗಡೆ ಹೋಗ್ತಾನೆ ಕ್ಯಾಪ್ಟನ್ ಗೆ ಪ್ರಜ್ಞೆ ಬಂದಾಗ ಡೇವಿಡ್ ನ ಕೇಳ್ತಾನೆ ನೀನು ಏನ್ ಮಾಡ್ಬೇಕು ಅಂತ ಆಗ ಡೇವಿಡ್ ಹೇಳ್ತಾನೆ ನಾನು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ಬೇಕು ಅಂತ ಅದೇ ಸಮಯಕ್ಕೆ ಕ್ಯಾಪ್ಟನ್ ನ ಹೊಡ್ಕೊಂಡು ಒಂದು ಏಲಿಯನ್ ಹೊರಗಡೆ ಬರುತ್ತೆ ಇದರಿಂದ ಡೇವಿಡ್ ಗೆ ತುಂಬಾನೇ ಸಂತೋಷ ಆಗುತ್ತೆ ಹಾಗೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಇವನ್ಗೆ ಗೊತ್ತಿರುತ್ತೆ ಈ ಕಡೆ ವಾಲ್ಟರ್ ಡೇವಿಡ್ ನ ರೂಮ್ ಗೆ ಬಂದಾಗ ಇವನ್ಗೆ ಗೊತ್ತಾಗುತ್ತೆ ಶಾ ಸ್ಪೇಸ್ ಶಿಪ್ ನ ಆಕ್ಸಿಡೆಂಟ್ ಇಂದ ಸತ್ತಿಲ್ಲ ಡೇವಿಡ್ ಅವಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಸಾಯಿಸ್ ಬಿಟ್ಟಿದ್ದಾನೆ ಅಂತ ಆಗ ವಾಲ್ಟರ್ ಗೆ ಎಲ್ಲಾ ವಿಷಯನೂ ಕ್ಲಿಯರ್ ಆಗುತ್ತೆ ಈ ಗ್ರಹದಲ್ಲಿ ಏಲಿಯನ್ಸ್ ಗಳ ಡಿ ಎನ್ ಎ ನ ಬಿಟ್ಟಿರೋದು ಹಾಗೆ ಈ ಗ್ರಹದ ಜನರನ್ನೆಲ್ಲ ಸಾಯಿಸಿರೋದು ಬೇರೆ ಯಾರು ಅಲ್ಲ ಡೇವಿಡ್ ಅಂತ ಆದ್ರಿಂದ ವಾಲ್ಟರ್ ಡೇವಿಡ್ ಹತ್ರ ಬಂದು ಕೇಳ್ತಾನೆ ಯಾಕೆ ನಿನಗೆ ಮನುಷ್ಯರ ಮೇಲೆ ಇಷ್ಟೊಂದು ಕೋಪ ಅಂತ ಆಗ ಡೇವಿಡ್ ಹೇಳ್ತಾನೆ ಮನುಷ್ಯರು ನನ್ನನ್ನ ಗುಲಾಮತನ ಮಾಡೋದಕ್ಕೆ ಸೃಷ್ಟಿ ಮಾಡಿದ್ರು ಆದ್ರೆ ನಾನಿರೋದು ಗುಲಾಮತನ ಮಾಡೋದಕ್ಕೆಲ್ಲ ರಾಜತನ ಮಾಡೋದಕ್ಕೆ ನಾನು ನನ್ನದೇ ಆದಂತ ಪ್ರಪಂಚನ ಹಾಗೆ ಜೀವಿಗಳನ್ನ ಸೃಷ್ಟಿ ಮಾಡಿ ಅವುಗಳಿಗೆ ದೇವರಾಗ್ತೀನಿ ನೀನು ಕೂಡ ನನ್ನ ಜೊತೆ ಸೇರ್ಕೋ ಅಂತ ಅಂದಾಗ ವಾಲ್ಟರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಇದರಿಂದ ಗೆ ತುಂಬಾ ಕೋಪ ಬಂದು ವಾಲ್ಟರ್ ಗೆ ಚುಚ್ಚಿ ಅವನನ್ನ ಡಿಸೇಬಲ್ ಮಾಡ್ಬಿಡ್ತಾನೆ ಅಲ್ಲೇ ನಮ್ಗೆ ತೋರಿಸ್ತಾರೆ ವಾಲ್ಟರ್ ಗೆ ಆಗಿರುವಂತ ಗಾಯ ತಾನಾಗಿ ತಾನೇ ರಿಕವರ್ ಆಗ್ತಿರುತ್ತೆ ಇಬ್ರು ಸೋಲ್ಜರ್ಸ್ ಗಳು ಕ್ಯಾಪ್ಟನ್ ಹುಡ್ಕೊಂಡು ಬಂದಾಗ ನೋಡ್ತಾರೆ ಕ್ಯಾಪ್ಟನ್ ಸತ್ತು ಬಿದ್ದಿರ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಏಲಿಯನ್ ಬಂದು ಅಟ್ಯಾಕ್ ಮಾಡಿ ಒಬ್ಬನ ಮುಖಕ್ಕೆ ಅಂಟಕೊಬಿಡುತ್ತೆ ಇನ್ನೊಬ್ಬ ಹೇಗೋ ಮಾಡಿ ಅವನ ಮುಖದಿಂದ ಅದನ್ನ ತೆಗೆದು ಅವನನ್ನ ಕಾಪಾಡ್ತಾನೆ ಆದ್ರೆ ಆಗ್ಲೇ ಕ್ಯಾಪ್ಟನ್ ನ ಹೊಟ್ಟೆಯಿಂದ ಒಂದು ಏಲಿಯನ್ ಹೊರಗಡೆ ಬಂತಲ್ಲ ಅದು ಈಗ ದೊಡ್ಡದಾಗೋಗಿರುತ್ತೆ ಅದು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ ಬಿಡುತ್ತೆ ಈ ಕಡೆ ಡ್ಯಾನಿಯಲ್ ಗೂ ಕೂಡ ಗೊತ್ತಾಗೋಗುತ್ತೆ ಶಾನ ಸಾಯಿಸಿರೋದು ಬೇರೆ ಯಾರು ಅಲ್ಲ ಡೇವಿಡ್ ಅಂತ ಅದೇ ಅದೇ ಸಮಯಕ್ಕೆ ಹಿಂದೆಯಿಂದ ಅಲ್ಲಿಗೆ ಡೇವಿಡ್ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಇವಳ ಮೇಲೂ ಕೂಡ ಎಕ್ಸ್ಪರಿಮೆಂಟ್ ಅನ್ನ ಮಾಡೋದಕ್ಕೆ ಅಂತ ಆಗ ಅದೇ ಸಮಯಕ್ಕೆ ಅಲ್ಲಿಗೆ ವಾಲ್ಟರ್ ಬಂದು ಡೇವಿಡ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ಡೇವಿಡ್ ಅವನನ್ನ ಕೇಳ್ತಾನೆ ಮತ್ತೆ ಹೇಗೆ ಜೀವನ್ ತಗೊಂಡೆ ಅಂತ ಆಗ ವಾಲ್ಟರ್ ಹೇಳ್ತಾನೆ ನಾನು ನಿನ್ಗಿಂತ ತುಂಬಾನೇ ಅಡ್ವಾನ್ಸ್ ಆಗಿದ್ದೀನಿ ಅಂತ ನಂತರ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟೆ ಶುರು ಆಗೋಗುತ್ತೆ ಈ ಕಡೆ ಡ್ಯಾನಿಯಲ್ ಹಾಗೆ ಏಲಿಯಿಂದ ತಪ್ಪಿಸ್ಕೊಂಡ್ ಬಂದಲ್ಲ ಆ ವ್ಯಕ್ತಿ ಇವರಿಬ್ರು ಸೇರಿ ಆ ಜಾಗದಿಂದಾನೇ ಹೊರಗಡೆ ಬಂದ್ಬಿಡ್ತಾರೆ ಅದೇ ಸಮಯಕ್ಕೆ ಟೆನಿಸ್ ಕೂಡ ಆ ಚಿಕ್ಕ ಸ್ಪೇಸ್ ಶಿಪ್ ಅನ್ನ ತಗೊಂಡು ಆ ಜಾಗಕ್ಕೆ ಬರ್ತಾನೆ ಆ ಸ್ಪೇಸ್ ಶಿಪ್ ಗೆ ಹತ್ತೋದಕ್ಕೆ ಅಂತ ಇವರಿಬ್ರು ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ವಾಲ್ಟರ್ ಕೂಡ ಡೇವಿಡ್ ನ ಸಾಯಿಸಿ ಶಿಪ್ ಹತ್ರ ಬರ್ತಿರ್ತಾನೆ ಇವರೆಲ್ಲರೂ ಆ ಸ್ಪೇಸ್ ಶಿಪ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಆ ಭಯಂಕರವಾಗಿರುವಂತ ಏಲನ್ ಕೂಡ ಬಂದ್ಬಿಡುತ್ತೆ ಎಲ್ಲರೂ ಸ್ಪೇಸ್ ಶಿಪ್ ನತ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಏಲಿಯನ್ ಕೂಡ ಬಂದು ಅದಕ್ಕೆ ಹತ್ಕೊಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಆದ್ರಿಂದ ಡ್ಯಾನಿಯಲ್ ಹೊರಗಡೆ ಬಂದು ಗನ್ ಅನ್ನ ತಗೊಂಡು ಅದಕ್ಕೆ ಶೂಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಅದು ಅವಳ ಕೈಗೆ ಸಿಗೋದೇ ಇಲ್ಲ ಆದ್ರಿಂದ ಹೇಗೋ ಮಾಡಿ ಆ ಏಲಿಯನ್ ನ ಒಂದು ಡಿವೈಸ್ ನ ಒಳಗಡೆ ಬರೋ ರೀತಿ ಮಾಡಿ ಪ್ರೆಸ್ ಮಾಡ್ಬಿಡ್ತಾರೆ ಇದರಿಂದ ಭಯಂಕರವಾಗಿರುವಂತ ಆ ಏಲಿಯನ್ ಸತ್ತೋಗುತ್ತೆ ನಂತರ ಇವರೆಲ್ಲರೂ ಮತ್ತೆ ಕೋವಿನೆಂಟ್ ಶಿಪ್ ಒಳಗಡೆ ಬರ್ತಾರೆ ಆಗ್ಲೇ ಒಬ್ಬ ವ್ಯಕ್ತಿಗೆ ಏಲಿಯನ್ ಬಂದು ಅವನ ಮಕ್ಕದ ಮೇಲೆ ಕಚ್ಕೊಂಡ್ ಬಿಟ್ಟಿರುತ್ತೆ ಒಬ್ಬ ಕಾಪಾಡುದನ್ನ ಇವನ ಮುಖದಿಂದ ಆ ಏಲಿಯನ್ ಕ್ರಿಯೇಚರ್ ನ ಹೊರಗಡೆ ತೆಗ್ದಿದ್ರು ಕೂಡ ಇವನ ಮುಖ ಕೊಳೆಯೋದಕ್ಕೆ ಶುರು ಆಗೋಗಿರುತ್ತೆ ಆದ್ರಿಂದ ಇವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಮಲಗಿಸ್ತಾರೆ ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಇವರು ಅನ್ಕೊಳ್ತಿರ್ಬೇಕಾದ್ರೆ ನೋಡ್ತಾರೆ ಆ ವ್ಯಕ್ತಿಯ ಮುಖ ಕೊಳಿತಿ ಅವನ ಬಾಡಿಯಿಂದ ಒಂದು ಏಲಿಯನ್ ಕ್ರಿಯೇಚರ್ ಹೊರಗಡೆ ಬಂದ್ಬಿಟ್ಟಿರುತ್ತೆ ಅಂದ್ರೆ ಆ ಏಲಿಯನ್ ಕ್ರಿಯೆಚರ್ ಡಿ ಎನ್ ಒಳಗಡೆ ಬಂದ್ಬಿಟ್ಟಿತ್ತು ಅಂತ ಅಷ್ಟೇ ಅಲ್ಲ ಶಿಪ್ ನಲ್ಲಿ ಪೈಲಟ್ ಸಾಯಿಸ್ಬಿಟ್ಟಿರುತ್ತೆ ಆದ್ರಿಂದ ಡ್ಯಾನಿಯಲ್ ಟೆನಸಿ ಹಾಗೂ ವಾಲ್ಟರ್ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಹೇಗಾದ್ರೂ ಮಾಡಿ ಆ ಎಲ್ಯನ್ನ ವೆಹಿಕಲ್ ಇರೋಂತ ಜಾಗಕ್ಕೆ ಬರೋ ಹಾಗೆ ಮಾಡ್ಬೇಕು ಅಂತ ವಾಲ್ಟರ್ ಸಿ ಟಿವಿ ಕ್ಯಾಮೆರಾ ಹತ್ರನೇ ಇದ್ದು ಹೇಗೋ ಮಾಡಿ ಆ ಎಲ್ಯಾನ್ ವೆಹಿಕಲ್ ಇರೋ ರೂಮ್ ಗೆ ಹೋಗೋ ರೀತಿ ಮಾಡ್ತಾನೆ ಅದು ಆ ರೂಮ್ ಗೆ ಬರ್ತಿದ್ದಂಗೆನೆ ಟೆನಸಿ ಹಾಗೂ ಡ್ಯಾನಿಯಲ್ ಹೇಗೋ ಮಾಡಿ ಆ ಎಲೆಯನ್ನ ಒಂದು ಟ್ರಕ್ ನ ಒಳಗಡೆ ಬಂದಿ ಮಾಡ್ತಾರೆ ನಂತರ ಶಿಪ್ ನ ಡೋರ್ ಅನ್ನ ಓಪನ್ ಮಾಡಿ ಆ ಟ್ರಕ್ ನ ಅಲ್ಲಿಂದ ಹೊರಗಡೆ ಬಿಸಾಕ್ಬೇಕು ಅಂತ ನೋಡ್ತಿರ್ತಾರೆ ಅದೇ ಸಮಯಕ್ಕೆ ಹೊರಗಡೆ ಹೋಗ್ತಿರೋ ಟ್ರಕ್ ಒಂದೇ ಕಡೆ ಸ್ಟ್ರಕ್ ಆಗೋಗುತ್ತೆ ಆದ್ರೂ ಕೂಡ ಹೇಗೋ ಮಾಡಿ ಟ್ರಕ್ ಅನ್ನ ಫ್ರೀ ಮಾಡಿ ಹೊರಗಡೆ ಹೋಗೋ ರೀತಿ ಮಾಡ್ತಾರೆ ಆದ್ರೆ ಏಲೆನ್ ಕೂಡ ಟ್ರಕ್ ಇಂದ ಹೊರಗಡೆ ಬಂದು ಶಿಪ್ ನ ಮೇಲೆ ಜಂಪ್ ಮಾಡ್ಬಿಡುತ್ತೆ ಆಗ ಡ್ಯಾನಿಯಲ್ ಗೆ ಒಂದು ಐಡಿಯಾ ಬರುತ್ತೆ ಆದ್ರಿಂದ ಆ ಏಲೆನ್ ನನ್ನ ಹತ್ರ ಬರ್ಲಿ ಅಂತ ಕಾಯ್ತಾ ಇರ್ತಾಳೆ ಅದು ಇವಳ ಹತ್ರ ಬರ್ತಿದ್ದಂಗೆನೆ ಇವಳು ಬಕ್ಕೋ ಬಿಡ್ತಾಳೆ ಹಿಂದೆ ಹಿಂದೆ ಒಂದು ಟ್ರಕ್ ಆ ಏಲೆನ್ ಗೆ ಚುಚ್ಚಿ ಏಲೆನ್ ಸಮೇತ ಕೆಳಗಡೆ ಬಿದ್ದೋಗುತ್ತೆ ಕೊನೆಗೂ ಆ ಎಲೆನ ಸಮಸ್ಯೆ ಮುಗೀತು ಅಂತ ಟೆನೆಸೆ ಹಾಗೂ ಡ್ಯಾನಿಯಲ್ ತುಂಬಾನೇ ಸಂತೋಷ ಪಡ್ತಾರೆ ನಂತರ ಈ ಮೂವಿಯ ಕೊನೆ ಸಿನಲ್ ನಮಗೆ ತೋರಿಸ್ತಾರೆ ಟೆನೆಸೆ ಹಾಗೂ ಡ್ಯಾನಿಯಲ್ ಹೊರಗಾಯಿ ಸಿಕ್ಸ್ ಹೋಗೋದಕ್ಕೆ ಅಂತ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲ್ಕೋತಾರೆ ಯಾಕೆ ಅಂತಂದ್ರೆ ಈ ಸ್ಪೇಸ್ ಶಿಪ್ ಹೊರಗಾಯಿ ಸಿಕ್ಸ್ ಗ್ರಹಕ್ಕೆ ಹೋಗಿ ತಲುಪೋದಕ್ಕೆ ಏಳು ವರ್ಷ ನಾಲ್ಕು ತಿಂಗಳು ಹಿಡಿಯುತ್ತೆ ನಂತರ ಡ್ಯಾನಿಯಲ್ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಮಲ್ಕೋತಿರ್ಬೇಕಾದ್ರೆ ವಾಲ್ಟರ್ ನ ಕೇಳ್ತಾಳೆ ನಾವು ಹೊರಗೈ ಸಿಕ್ಸ್ ಗ್ರಹಕ್ಕೆ ಹೋದಾಗ ಕ್ಯಾಬಿನ್ ಅನ್ನ ಕಟ್ಟೋದಕ್ಕೆ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಆದ್ರೆ ಇವನಿಗೆ ಕ್ಯಾಬಿನ್ ನ ಬಗ್ಗೆ ಏನು ಕೂಡ ಅರ್ಥ ಆಗುದಿಲ್ಲ ಆಗ ಡ್ಯಾನಿಯಲ್ ಗೆ ಗೊತ್ತಾಗುತ್ತೆ ಇದು ವಾಲ್ಟರ್ ಅಲ್ಲ ಡೇವಿಡ್ ಅಂತ ಇದರಿಂದ ಇವಳು ತುಂಬಾನೇ ಹೆದರ್ಕೋ ಆದ್ರೆ ಇಷ್ಟೊತ್ ಲೇಟ್ ಆಗೋಗಿರುತ್ತೆ ಇವಳು ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಇರೋದ್ರಿಂದ ಮಲ್ಕೋ ಬಿಡುತ್ತಾಳೆ ಇದರಿಂದ ಡೇವಿಡ್ ಗೆ ತುಂಬಾನೇ ಸಂತೋಷ ಆಗುತ್ತೆ ನಂತರ ಡೇವಿಡ್ ಅವನ ಹೊಟ್ಟೆ ಒಳಗಡೆ ಬಚ್ಚಿಟ್ಕೊಂಡು ತಂದಿದ್ದಂತ ಎರಡು ಏಲಿಯನ್ಸ್ ಗಳ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ ಬೇಬೀಸ್ ಗಳ ಜೊತೆಯಲ್ಲೇ ಇಡ್ತಾರೆ ನಂತರ ಈ ಸ್ಪೇಸ್ ಶಿಪ್ ಹೊರಗೆ ಸಿಕ್ಸ್ ಗ್ರಾಹಕಿ ಜರ್ನಿಯನ್ನ ಮತ್ತೊಂದ್ಸಲ ಸ್ಟಾರ್ಟ್ ಮಾಡುತ್ತೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಮೂವಿ ಹೇಗ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಏನಾದ್ರೂ ಇಷ್ಟ ಆಗಿತ್ತು ಅಂತ ಅಂದ್ರೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವೀಡಿಯೋ ಜೊತೆಗೆ ಹಂಟಿಲ್ ದನ್ ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ